ನಮ್ಮನೆ ಯುವರಾಣಿ ಹೇ ನಮ್ಮನೆ ಯುವರಾಣಿ ಏನ್ ಮಾತಾಡ್ತಿದೀರಾ ನೀವು ಎರಡು ಎರಡು ಸಲ ತಾಳಿನ ಯಾಕೆ ಕಟ್ಬಾರ್ದು ಅಂತಿದ್ಯಾ ಅಷ್ಟಕ್ಕೂ ಫಸ್ಟ್ ಟೈಮ್ ಕಟ್ಟಿದ್ದು ನಾನೇ ಅಂತ ಅಂದಮೇಲೆ ಇನ್ನೊಂದು ಸಲ ಕಟ್ಟೋದಕ್ಕೆ ಏನು ಅಭ್ಯಂತರ ಅಲ್ಲೆಲ್ಲರೂ ಕಾಯ್ತಾ ಇದ್ದಾರೆ ತುಂಬಾ ಹೊತ್ತು ನಾವು ಇಲ್ಲಿ ಇರಕ್ಕಾಗಲ್ಲ ಆ ತಾಳಿನ ಕಿತ್ತು ಬಿಸಾಕು ಇಲ್ಲ ಇಲ್ಲ ನಾನು ತೆಗೆಯಕ್ಕಿಲ್ಲ ಒಂದು ಸಲ ಕಟ್ಟಿದ ಮ್ಯಾಕ್ ಮುಗಿತು ಇನ್ನೊಂದು ಸಲ ಎಲ್ಲ ಕಟ್ಟೋ ಹಾಗಿಲ್ಲ ಅದಕ್ಕೆ ನಾನು ಒಪ್ಪಲ್ಲ ಎಷ್ಟೋ ಸಲ ತಾಳಿ ಕಟ್ಟಾಗ್ಬಿದ್ರೆ ಗಂಡನ ಹತ್ರ ಮತ್ತೆ ಕಟ್ಟಿಸ್ಕೊಳ್ತಾ ಇದ್ರು ಹೆಣ್ಮಕ್ಕಳು ಇದು ಆಗೇನು ನೋಡು ತುಂಬಾ ಕಾಯಿಸ್ಬೇಡ ನಾನು ಆ ತಾಳಿನ ಕಿತ್ತು ಬಿಸಾಕು ನನಗೆ ಪ್ರಜ್ಞೆ ಇರುವಾಗಲೇ ಇನ್ನೊಂದು ಸಲ ತಾಳಿ ಕಟ್ಟಬೇಕು ನಾನು ಇಲ್ಲ ಇಲ್ಲ ನಾನು ಇದಕ್ಕೆಲ್ಲ ಒಪ್ಪಲ್ಲ ಸರಿ ಬಿಡು ನಿನಗೆ ತಾಳಿ ತೆಗೆಯೋದಕ್ಕೆ ಮನಸಿಲ್ಲ ಅಂತಂದ್ರೆ ಪರವಾಗಿಲ್ಲ ಆದ್ರೆ ನನಗೆ ತಾಳಿನ ಶ್ರದ್ಧೆಯಿಂದ ಪ್ರಜ್ಞೆಯಿಂದ ಕಟ್ಟಬೇಕು ಅನ್ನೋ ಮನಸಾಗಿದೆ ಸೋ ಒಂದು ಕೆಲಸ ಮಾಡೋಣ ಏನು ಆ ತಾಳಿನ ನಾನೇ ಕಟ್ಟಿದ್ದಲ್ವಾ ಅದ್ರ ಮೇಲೆ ಇದನ್ನು ಕಟ್ತೀನಿ ಆಯ್ತಾ ताली कड़ती फीलिंग्स को हर्ट आगल ना से धक्के बर ಮತ್ತ್ಯಾರ್ ಕಟ್ಟಿದ್ದು ಹೇಳು ನಾನೇ ಕಟ್ಟಿಕೊಂಡಿದ್ದು ನನಗೆ ನಾನೇ ಕಟ್ಟಿಕೊಂಡಿದ್ದು ಏನೇ ಹೇಳು ನಮ್ಮ ಅಳಿಯ ಒಳ್ಳೆ ಖದರ್ರಗವನೆ ನೀನೇ ನೋಡ್ತೀಯಲ್ಲ
ನಮಗೆ ಹೆಂಗ ಆವಾಜ್ ಹಾಕ್ದ ಅಂತ ಅದಪ್ಪ ಗೊತ್ತು ಅಂದ್ರೆ ನಾವೇ ಹುಡುಕಿದ್ರು ಅಂತ ಅಳಿಯ ಸಿಕ್ತಿರಲಿಲ್ಲ ಬಿಡು ಬ್ಯಾಟೆ ತಳಿ ಆದ್ರೂವೇ ಹಳ್ಳಿ ತಾಕತ್ತದೆ ಹೌದು ಕಣ್ರಿ ಆ ಹುಡುಗ ನಮ್ಮ ಮನೆಗೆ ಬಂದಾಗಿಂದ ನಮ್ಮ ಹುಡುಗಿಗೆ ಒಂದು ತಕ್ಕವರ ಅನಿಸ್ತಿದ್ದ ಈಗಂತೂ ಅವನ ಮ್ಯಾಕೆ ಗೌರವ ದುಪ್ಪಟ್ಟು ದುಪ್ಪಟ್ಟು ಆಗೋಗದೆ ಅದೇ ಅತ್ತಿಗೆ ಶೂಲಿಂಗೇಗೌಡನಂತ ಶೂಲಿಂಗೇಗೌಡನೇ ತಡೆದು ನಿಲ್ಲಿಸ್ದ ಅಂದ್ರೆ ಅವನು ಇನ್ನೆಂತ ಭಾರಿ ಗಂಡಸಿರಬೇಡ ಆ ಹಾಗಂತ ಅವರ ಅಣ್ಣ ಏನು ಕಮ್ಮಿ ಇಲ್ಲ ನಮ್ಮನ್ನೇ ಈ ಹೈದರನೇ ಹಂಗೆ ಅಳ್ಳಾಡಿಸ್ಬಿಟ ಸುತ್ತಮುತ್ತ ಹತ್ತು ಹಳ್ಳಿ ನಗುವೆ ಸೋಮಕಿರಿ ಗೌಡ್ರೆ ಅಂತ ಬಾಯಿ ಮುಚ್ಚೋ ಗಂಡಸು ಯಾರು ಇರಲಿಲ್ಲ ನಮ್ಮನ್ನ ಇವತ್ತು ನಮ್ಮ ಅಳಿಯ ನಮ್ಮನ್ನೇ ಮೀರಿಸ್ತವನು ಅಂತ ಸಾಧಿಸ್ಬಿಟ ಒಟ್ಟಾರೆ ಇಡೀ ರಾಜಗುರು ವಂಶನೇ ಕದರ್ ಆಗದೆ ಇನ್ನೇನ್ ಬೇಕು ನಮಗೆ ನಮ್ಮ ಹುಡುಗಿಗೆ ತಕ್ಕನಾದ ವರ ನಮ್ಮ ಮನೆತನಕ್ಕೆ ತಕ್ಕನಾದ ಬೀಗರು ಇನ್ ತಡ ಮಾಡೋ ಬೇಡ ಅಣ್ಣ ಬೇಗ ವಾಲ್ಗ ಉಚ್ಚಿ ನಮ್ಮ ಹುಡುಗಿನ ಹುಡುಗನ ಜೊತೆ ಕಳಿಸ್ಬಿಡುವ ಹುಡ್ಕ ಮುಚ್ಚಿಕೊಂಡು ನಿಂತ್ಕೊಳ ಎಲ್ಲದಕ್ಕೂ ಅವಸರ ನಿಂಗೆ ಅಷ್ಟು ಬೇಗ ನಿರ್ಧಾರಕ್ಕೆ ಬರಬಾರ್ದು ಒಸಿ ಯೋಚನೆ ಮಾಡಬೇಕಲ್ಲ ಇನ್ನೇನು ಯೋಚನೆ ಮಾಡ್ತೀಯಣ್ಣ ಆ ಹುಡುಗನ ಏನ್ ಕಮ್ಮಿ ಆಗದೆ ಅಂತ ಅದೇ ಕಣ್ರಿ ಆ ಹುಡುಗನಿಗೆ ಏನ್ ಕೊರತೆ ಅದೇ ಹೇಳಿ ಒಳ್ಳೆ ಗುಣ ಅದೇ ಒಳ್ಳೆ ಮನೆತನದಿಂದ ಬಂದವನೇ ನಮ್ಮ ಹುಡುಗಿ ಮ್ಯಾಕೋ ಅವನಿಗೆ ಮನಸ್ಸದೆ ಏನೋ ಕುಡ್ದೇಟ್ನಾಗೆ ಅವಳಿಗೆ ತಾಲಿ ಕಟ್ಬಿಟ್ಟವನೆ ಅದಕ್ಕೂ ಮುಂಚೆ ನಾವು ಅವನ್ನ ನಮ್ಮ ಮಗಳಿಗೆ ದಾರೆ ಹೇಳ್ಕೊಡ್ಬೇಕು ಅಂತ ಮನ್ಸು ಮಾಡಿದ್ವಿ ತಾನೆ ಅವನಿಗೆ ಈಗಾಗಲೇ ಇನ್ನೊಂದು ಮದುವೆ ಆಗದೆ ಅಂತ ಹೇಳಿದ ವಿಷಯ ಏನಾದರೂ ನಿನ್ನ ತಲೆನ ಕೊರಿತಾದ ಬಿಡ ಅಣ್ಣ ನಮ್ಮ ಹೊಂಪ್ತಾಗೆ ಅದೆಲ್ಲ ಕಾಮನ್ನು ನೀನೇನು ಎಳ್ಳೆಳ್ಳು ಕಟ್ಕೊಂಡಿಲ್ವಾ ಇನ್ನು ನಿನಗೆ ಬರೋನು ಎಳ್ಳೆಳ್ಳು ಕಟ್ಕೊಂಡಿರಬಾರ್ದು ಅಂತ ಏನಾದರೂ ಹೇಳೋಕಾಯ್ತದ ಇರಬಾರ್ದು ಕಲ ಇರಬಾರ್ದು ನಾನು ಕಟ್ಕೊಂಡಿದ್ದು ಅಕ್ಕ ತಂಗಿಲ್ಲ ನಾನು ಎರಡನೇ ಮದುವೆ ಆದಾಗ ನೋಡಲಿ ಗೌಡ್ರು ದರ್ಬಾರ ಅಂತ ಊರಿನ ಜನ ಮಾತಾಡಿದ ದಿಟ ಗೌಡ್ರಳಿಂಗೂ ಎರಡು ಸಂಸಾರ ಕಲ ಬಂದುಬಿಟ್ರೆ ನಮಗೆ ಕಿಮ್ಮತ್ತಿರಕ್ಕಿಲ್ಲ ಕಲ ಕಿಮ್ಮತ್ತಿರಕ್ಕಿಲ್ಲ ನನಗೆ ಅಳಿ ಆಗುವನು ಶ್ರೀರಾಮಚಂದ್ರನ ಥರ ಇರಬೇಕು ಒಂದೇ ಹೆಡತಿ ಒಂದೇ ಸಂಸಾರ ನನ್ನ ಮಗಳು ಒಬ್ಬಳೆ ಅವ್ರ ಈ ಮನೆಗೆ ರಾಣಿಯಾಗ ಮೇರಿಬೇಕು ಕಲ ಇದೊಂದು ಮಾತು ಸರಿಯಾಗಂದ್ರಿ ಇನ್ನೇನ್ ಮಾಡುವಂತೀಯ ಅವನ ಮನತನಕ್ಕೆ ನಮ್ಮ ಮಗಳನ್ನ ಕೊಡ್ತೀವಿ ಅಂತ ನಿರ್ಧಾರ ಮಾಡಕ್ ಮುಂಚೆ ಆ ಮನೆಯಾಗಿರೋ ಅವನ ಮೊದಲನೇ ಹೆಂಡತಿನ ಹೆಂಗ ಪಕ್ಕಕ್ಕೆ ಸರಿಸಬೇಕು ಅಂತ ಯೋಚನೆ ಮಾಡ್ಬೇಕಲ್ಲ ಮತ್ತಿನೇನಣ್ಣ ನೀನ್ ಇನ್ನೂ ಏನ್ ಯೋಚನೆ ಮಾಡ್ತಿದ್ಯಾಣ ಈಕತ್ತು ನಮ್ಮ ಮಗಳ ಕುತ್ತಿಗೆಗೆ ತಾಳಿ ಕಟ್ಟಿದ್ ನಾನಲ್ಲ ನಾನಲ್ಲ ಅಂತ ವಾದ ಮಾಡ್ತಿದ್ದ ಈಗಿದ್ದಕ್ಕಿದ್ದಂಗೆ ನಾನೇ ತಾಳಿ ಕಟ್ಟಿದ್ದು ಅಂತ ಒಪ್ಕೊಂಡ ಅಂದ್ರೆ ಇಲ್ಲಿ ಬ್ಯಾರೆ ಏನೋ ವಿಷಯ ಐತೆ ಕಲ ಏನ್ ಹೇಳ್ತಾ ಇದ್ಯಾ ಈ ತಾಳಿನ ನೀನೇ ಕಟ್ಕೊಂಡಿದ್ದ ಮತ್ತೆ ಆ ಕೆಲರ ಮುಂದೆ ಈ ತಾಳಿನ ನಾನೇ ಕಟ್ಟಿದ್ದು ಅಂತ ಸುಳ್ಳು ಹೇಳ್ದೆ ಇನ್ನೇನ್ ಮಾಡ್ಲಿ ನನ್ನ ಹತ್ರ ಬೇರೆ ದಾರಿ ಇರ್ಲಿಲ್ಲ ಹಂಗಾಗಿ ನಿಮ್ಮ ಹೆಸರು ತಗೊಂಡೆ ಈ ತಾಳಿನ ನಾನೇ ಕಟ್ಕೊಂಡಿದ್ದು ಯಾಕಿಂತ ಕೆಲಸ ಮಾಡ್ದೆ ಯಾಕ್ ನನ್ನನ್ನ ಸಿಕ್ಕಾಕ್ಸ್ದೆ ಯಾಕಂದ್ರೆ ನಾನು ಒಬ್ಬರನ್ನ ಪ್ರೀತಿಸ್ತಾ ಇದ್ದೀನಿ
ನನ್ನ ಪ್ರೀತಿನ ಉಳಿಸ್ಕೊಳ್ಳಕ್ಕೆ ನನ್ನ ಪ್ರೀತಿದವರ ಜೀವ ಉಳಿಸ್ಕೊಳ್ಳಕ್ಕೆ ಹೀಗೆ ಮಾಡಬೇಕಾಯ್ತು ವಾಟ್ ಪ್ರೀತಿಸ್ತಾ ಇದ್ದೀಯಾ ಪ್ರೀತಿಸ್ತಾ ಇದ್ರೆ ಅವರ ಹತ್ರ ತಾಳಿ ಕಟ್ಟಿಸ್ಕೊಳ್ಬೇಕು ಅದನ್ನ ಬಿಟ್ಟು ನೀನ್ ಯಾಕೆ ಕಟ್ಕೊಂಡೆ ಅದನ್ನ ನನ್ನ ಮೇಲೆ ಏನಕ್ಕಾಗ್ತದೆ ನೀನು ಆಟ ಆಡ್ತಿದ್ಯಾ ಇಲ್ಲ ನನಗೆ ಬೇರೆ ದಾರಿ ಇರಲಿಲ್ಲ ನನ್ನನ್ನು ಕ್ಷಮಿಸ್ಬಿಡಿ ನಿಮ್ಮನ್ನ ಸಿಕ್ಕಾಕಬೇಕು ಅಂತ ಮಾಡಿದ್ದಲ್ಲ ಇದು ನನ್ನ ಪ್ರೀತಿನ ಉಳಿಸ್ಕೋಬೇಕಂತ ಮಾಡಿದ್ದು ಇದರಿಂದ ನಿನ್ನ ಪ್ರೀತಿ ಉಳಿಯುತ್ತ ಏನ್ ಹೇಳ್ತಿದ್ಯಾ ನೀನು ಅಷ್ಟಕ್ಕೂ ನೀನು ಪ್ರೀತಿಸ್ತೀರಾ ಅವನಿಗೆ ನಿನಗೆ ತಾಳಿ ಕಟ್ಟೋದಕ್ಕೆ ಧೈರ್ಯ ಇಲ್ವಾ ಏನ್ ಕತೆ ನೀವು ಅನ್ಕೊಂಡಿರೋ ಅಷ್ಟು ಈಜಿ ಅಲ್ಲ ಅದು ನನ್ನ ಪ್ರೀತಿಸ್ತಾ ಇರೋ ವಿಷಯ ನಮ್ಮ ಮನೆಯವರು ಗೊತ್ತಾದ್ರೆ ನನ್ನನ್ನು ಕೊಂಡೇ ಬಿಡ್ತಾರೆ ಏನ್ ಮಾತಾಡ್ತಿದ್ಯಾ ನೀನು ಏನ್ ಮಾತಾಡ್ತಾ ಇದೀನ ಯಾವ ಬಾಡೂಟ ಎಷ್ಟು ಚೆನ್ನಾಗಿ ಮಾಡ್ತಾಳಲ್ವಾ ನಾ ಮಾಡೋದ್ನ ಹೊಗಳದಲ್ಲ ಗೌಡ್ರ ಮನೆ ಹುಡುಗಿ ನೀನು ನೀನು ಬಾಡೂಟ ಮಾಡಿ ಬಡಿಸೋದನ್ನ ಕಲಿಬೇಕು ನಿನ್ನ ಇನ್ಯಾವ ದೊಡ್ಡ ಮನೆಗೆ ಮದ್ವೆ ಮಾಡ್ಕೊಡ್ತೀವೋ ನಾ ಕಾಣೆ ಮದ್ವೆ ಮಾಡ್ಕೊಂಡು ಹೋದ್ಮ್ಯಾಕೆ ಅಲ್ಲಿಗೆ ಹೋದ್ಮೇಲೆ ಅಡುಗೆ ಮನೆ ಕೆಲಸ ಎಲ್ಲ ನೀನೇ ನೋಡ್ಕೊಂಡಿರ್ಬೇಕಾಯ್ತದೆ ಅಕ್ಕ ನಮ್ಮ ನೀಲಿಂಗೆ ರಾಜಕುಮಾರ ರಾಜಕುಮಾರನಾಗಿರೋ ಗಂಡೆ ತರಬೇಕು ನಾವು ಹಳ್ಳಿಲಿ ಅಡುಗೆ ಮನೆ ತೆಗೆದಿ ಸಾಕು ನಮ್ಮ ನೀಲಿಂಗೆ ಸಿಟಿ ಹುಡುಗನ್ನೇ ತರಬೇಕು ಕಣೆ ಅಕ್ಕ ಅದೆಲ್ಲ ನಮ್ಮ ಕೈಯಾಗ ಹೆಂಗೈತೆ ಅವ್ರ ಅಪ್ಪ ಹೇಳ್ದಂಗೆ ತಾನೇ ಎಲ್ಲ ಆಗೋದು ಏನು ಅಪ್ಪಯ್ಯ ಹುಡುಕ್ತಾನ ಅದೆಲ್ಲ ಬೇಡಪ್ಪ ಅವಯ್ಯ ಆಸ್ತಿ ಪಾಸ್ತಿ ಅಂದ್ರೆ ಎರಡನೇ ಸಂಬಂಧನ ಕಟ್ಕೊಂತಾನೆ ನಾನ್ ಹಂಗಲ್ಲ ಲಗ್ನ ಆಗೋಕಿಲ್ಲಪ್ಪ ಮತ್ತೆ ಇನ್ನೇನೈತಿಯೇ ನನ್ಗೆ ನನ್ನ ಪಿರುತಿ ಮಾಡೋ ಗಂಡ ಬೇಕು ಹಂಗಾಗಿ ಪಿರುತಿ ಮಾಡಿನೇ ಮದ್ವೆ ಆಗೋದು ನಿಮ್ಮಿಬ್ರ ತರ ಎರಡ್ ಮೂರ್ ಮದ್ವೆ ಜಾಲಕ್ಕೆ ಬಿಡೋ ಹೆಂಗ್ಸೆ ಅಲ್ಲ ನಾನು ಅಯ್ಯೋ ಏನ್ ಮಾತಾಡ್ತಾ ಇದೀಯ ಬಿಡ್ತವನು ಬಿಡ್ತವನು ಏನಂದೆ ನೀನು ಏನಂದೆ ಪಿರುತಿ ಮಾಡ್ತೀಯ ಪಿರುತಿ ಹುಟ್ಟಲಿಲ್ಲ ಅನ್ಸ್ಬಿಡ್ತೀನಿ ಈ ಮನೆ ಹೆಂಗಸರು ನಾವು ತರೋ ಬೆಂಡಸ್ಗೆ ಚಕಾರ ಎತ್ತಿ ಹೂ ಅನ್ಬೇಕು ಅದೇ ಈ ಮನೆ ಸಂಪ್ರದಾಯ ಪಿರುತಿ ಮಾಡ್ತಾಳಂತೆ ಪಿರುತಿ ಪುಟ್ಟಪ್ಪ ಪುಟ್ಟಪ್ಪ ಅವಳೇನೋ ತಮಾಷೆ ಮಾಡಿದ್ಲು ಅದ್ಯಮ್ಮ ನಾನೇ ನೆನೆ ಮನೆಯಿಂದ ನೋಡ್ತಾ ಇಲ್ಲ ನೀಲಮ್ಮನ್ನ ನಾವೇನೋ ಈ ಮನೆಯಲ್ಲಿ ಹೆಣ್ಣು ಮಕ್ಕಳಿಗೆ ಅನ್ನನೇ ಆಗ್ತಾ ಇಲ್ಲ ಅನ್ನೋ ತರ ನಡ್ಕೋತಾಳೆ ಆದ್ರೂ ಇದನ್ನೆಲ್ಲ ನೋಡ್ಕೊಂಡು ಸುಮ್ಮನೆ ಇದೀವಿ ನೋಡು ನಾಲ್ಕು ಅಕ್ಷರ ಕಲ್ತ ತಕ್ಷಣ ಹೆಂಗ ಬೇಕಂಗ ಹಾರಾಡಕ್ ಬಿಟ್ಬಿಡ್ತೀವಿ ಅಂತ ಅನ್ಕೋಬೇಡ ಏನ್ ಮಾಡ್ತೀರಾ ಏನ್ ಮಾಡ್ತೀರಾ ಅಕ್ಕನ ತರ ನನ್ನನ್ನು ಸುಟ್ಟಾಕ್ತೀರಾ ಏನ್ ಮಾಡ್ತೀವಿ ಅಂತ ನೋಡ್ತೀಯಾನೆ ಹಾ ಬಾ ಏಯ್ ಏನ್ ದೆವ್ವ ಮೆಟ್ಕೊಂಡೈತೇನಲ್ಲ ನಿಂಗೆ ಪಾಪ ಮಗಿನ ಯಾಕೋ ಬರ್ತದ ಮುಟ್ಟಿ ಹೇಳ್ಕೊಂಬಂದ ಹೇಳ್ಕೊಂಬಂದಿಯಾ ಅದೇನೋ ಪಿರುತಿ ಗಿರುತಿ ಅಂತ ಮಾತಾಡ್ತಾ ಇದ್ಲು ಮತ್ ಅದೇ ರಾಗ ಸುಟ್ರಿ ಗಿಟ್ರಿ ಅಂತ ಅವ್ರ ಅಕ್ಕನ ಸುಟ್ಟಿದ ಹೆಣ ನೋಡಿನೂ ಕೂಡ ಅಡುಗೆ ಮನೆ ಕಟ್ಟೆ ಮೇಲೆ ಕೂತ್ಕೊಂಡ್ಬಿಟ್ಟು ಪಿರುತಿ ಗಿರುತಿ ಅಂತ ಕತೆ ಹೊಡಿತಾ ಇದ್ಲು ನನ್ನ ಮಗಿಗೆ ನನ್ನ ಮೇಲೆ ಇನ್ನೂ ಸಿಟ್ಟೈತೆ ಲೇ ಪುಟ್ಟ ನಿನ್ಗೇನು ತಿಳಿಯಾಕಿಲ್ಲ ಕಣ ಸುಮ್ಕೆ ಹಾರಾಡ್ತೀಯ ಪಾಪ ಮಗು ಪ್ರೀತಿ ಮಾಡ್ತಾ ಇದ್ದೆ ಮಾಡಲಿ ಬಿಡು ನಿನ್ ವಸಿನ ಗೊತ್ತಾಗಿಲ್ಲ ಕಣ ಸುಮ್ಮನೆ ಹಾರಾಡೋದಷ್ಟೇ ನಿಂಗೆ ಗೊತ್ತಿರೋದು ಯಾರನ್ನಾರು ಪಿರುತಿ ಮಾಡ್ತಿದ್ಯಾ ಯಾರು ಅಂತ ಹೇಳು ಅವನ್ನ ಒದ್ದಾದ್ರೂ ಕರ್ಕೊಂಬಂದು ನಿನ್ ಜೊತೆ ಲಗ್ನ ಮಾಡಿಸ್ತೀನಿ ಯಾರು ಕುಸಿ ಅದು ಇಲ್ಲ ಅಪ್ಪಯ್ಯ ಅವಳು ತಮಾಷೆ ಮಾಡ್ತಾ ಇದ್ಲು ಕಣ್ರಿ ನೀಲ ಯಾರನ್ನು ಪಿರುತಿ ಮಾಡ್ತಿಲ್ಲ
ಅಂದ್ರೆ ಚಿಗವನ್ಗೆ ಎಲ್ಲ ಗೊತ್ತು. ಚಿಗವನ್ ಪ್ರೀತಿ ಮಗಳಲ್ವಾ ರೆಬೆಲ್ ನೀಲ. ಈ ರೀತಿ ಮಾಡಿಲ್ಲ ಅವಳು ಏನಂತ ತಮಾಷೆ ಮಾಡ್ತಿದ್ಲು ಪುಟ. ನಾನು ಮದುವೆ ಆಗೋದೇ ಆದ್ರೆ ಬಿರುತಿ ಮಾಡೇ ಮದುವೆ ಆಗೋದು ಅಂತ ಏನೋ ಕಿಸಿತಾ ಇದ್ಲು. ಹೌದಾ ಕುಸೆ? ಹಂಗೆಲ್ಲ ತಮಾಷೆ ಮಾಡಕ್ ಬರ್ತದ ನಿಮ್ಗೆ? ನೋಡ್ಲಾ ಪುಟಲೇ, ನನ್ ಮಗಳು ಮುಟ್ದಾಗ ಎಷ್ಟೊಂದು ಸಿಟ್ಟೈತೆ ನೋಡ್ಲಾ. ಏನ್ ಸಿಟ್ಟೈತೆ ಮಗ ನಿನ್ ಮುಖದಾಗ? ಎಷ್ಟೇ ಆಗ್ಲಿ ಶಿವಲಿಂಗ ಗೌಡನ ಮಗಳಲ್ವೆ, ಕೋಪ ಸಿಟ್ಟು ಇರ್ಲೇಬೇಕಲ್ವೆ? ನೀನು ಅಪ್ಪಿ ತಪ್ಪಿ ಎಣ್ಣೆ ಹುಟ್ಬಿಟ್ಟು ಗಂಡಾಗಿ ಹುಟ್ಟಬೇಕಾಗಿತ್ತು. ಅದಕ್ಕೆ ಅಲ್ವಾ ಅಕ್ಕನ ಸಾಯಿಸಿದ ಅಪ್ಪನ ಜೊತೆ ಮಾತು ಬಿಟ್ಟಿರೋದು. ಎಲ್ಲಿ ಕಲ್ತೆ ಮಗ ಈ ತಮಾಷೆ ಎಲ್ಲ? ಕಾಲೇಜ್ ಗಿಲೇಜ್ಗೆ ಹೋಯ್ತಿಯಲ್ಲ ಅಲ್ಲಿ ಕಲ್ತ. ಅಲ್ಲೇ ಅಲ್ಲೇ ಕಲ್ತಿರೋದು? ಇದೆಲ್ಲ ಇನ್ನೆಲ್ಲಿಂದ ಬರ್ತದೆ? ಕಲೀಲಿ ಬಿಡಿಲ್ಲ. ಕಲ್ತಿದ್ದನ್ನ ಕಕ್ಸೋದು ಹೆಂಗೆ ಅಂತ ಈ ಶಿವಲಿಂಗೇಗೌಡನ ಗೊತ್ತು. ಇಲ್ಲಾಂದ್ರೆ ಮಗ ದಿನಕ್ಕೊಂದೊಂದು ತಮಾಷೆ ಮಾಡ್ತಾ ಹೋಯ್ತದೆ. ರೀ ಏನೋ ಮಗ ತಿಳಿದೆ ಮಾಡ್ಬಿಡ್ತು, ಬಿಟ್ಬಿಡ್ರಿ. ಅದ್ ಹೆಂಗೆ ಬಿಟ್ಬಿಡಕಾಯ್ತದೆ ಅಪ್ಪಯ್ಯ? ನನ್ನ ಬಿಟ್ಬಿಡಿ ಅಪ್ಪಯ್ಯ, ಈಗ ಮಾಡಕ್ ಏನೂ ಆಗಕ್ಕಿಲ್ಲ. ಬಿಟ್ಬಿಡ್ತೀನಿ? ನೀನ್ ತಮಾಷೆ ಮಾಡಿದ್ಯಾ? ನಾವು ತಮಾಷೆ ಮಾಡ್ತೀವಿ, ಆಮೇಲೆ ಬೂಟ್ ಕೊಡ್ತೀವಿ. ಇದೇ ಕೊನೆ ಪುಟ. ಇನ್ನೊಂದ್ ಕಿತ ತಮಾಷೆ ಮಾಡ್ಬೇಡ. ಇನ್ನೊಂದ್ ಕಿತ ತಮಾಷೆ ಮಾಡಿದ್ರೆ ನಿಮ್ಮ ಅಕ್ಕನ ಸಮಾಧಿ ಪಕ್ಕದಲ್ಲಿ ನಿಂದು ಸಮಾಧಿ ಕಟ್ಟಬೇಕಾಯ್ತು.